ನನಗೆ $1,000 ಸ್ಕಾಲರ್ಶಿಪ್ ಬಂತು. $1,000 ಸ್ಕಾಲರ್ಶಿಪ್ ಬಂದಿದ್ರಿಗೆ ನನಗೆ ಇನ್ಸ್ಟೇಟು ಅಂದರೆ 50% ಫೀಸ್ ಹೋಯಿತು. ಅಲ್ಲೇ ನನಗೆ 15 ಲಕ್ಷ ಸ್ಕಾಲರ್ಶಿಪ್ ಬಂತು. ಜನ ಬರ್ತಿದ್ದಾರೆ ಇವಾಗ ತಾನೆ ನೋಡ್ಬೋದು, ಅಲ್ಲೆಲ್ಲ ಸ್ವಲ್ಪ ಜನ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಲಿಶೋರ್, ಬ್ಯಾಕ್ ವಿತ್ ಅನದರ್ ವಿಡಿಯೋ. ಆ್ಯಂಡ್ ನೀವು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಿರ್ಬೋದು, ಇದೊಂದು ದೊಡ್ಡ ಕೆರೆ, ಲೇಕ್ ಲವಾನ್ ಅಂತ ಕರೀತಾರೆ. ಇದೇ ಬಂದುಬಿಟ್ಟು ಒಂದು ಒಳ್ಳೆ ನದಿ ಥರ ಇದೆ. ಇವತ್ತು ವೀಕೆಂಡು, ಸರಿ ಒಂದು ಸ್ವಲ್ಪ ಹಂಗೆ ಫಿಶಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ಹಂಗೆ ಫಿಶಿಂಗ್ ಮಾಡೋವಾಗ ನಮ್ಮ ವ್ಯೂವರ್ಸ್ಗೆ ಕೂಡ ಒಂದು ಸ್ವಲ್ಪ ಒಳ್ಳೆ ಎಜುಕೇಷ್ನಲ್ ಕಂಟೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಹಳೆ ವೀಡಿಯೋಸ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸ್ಟೂಡೆಂಟ್ ಲೈಫಲ್ಲಿ ಖರ್ಚು ಎಷ್ಟಿರುತ್ತೆ, ನಾವು ಔಟ್ಸೈಡ್ ಏನಾರ ಕೆಲಸ ಮಾಡ್ಬೋದಾ ಸ್ಟೂಡೆಂಟ್ ಆಗಿದ್ದು, ಅಥವಾ ಏನು ಓದ್ಕೊಂಡೇ ಇರಬೇಕಾ ಎಲ್ಲೂ ಕೆಲಸ ಮಾಡೋಕ್ಕೆ ಆಗೋದಿಲ್ವಾ, ಇದ್ರ ಬಗ್ಗೆ ಎಲ್ಲನೂ ಆನ್ಸರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಟೆಕ್ಸಸ್ ಯೂನಿವರ್ಸಿಟಿಯಲ್ಲಿ ಏನಾದರೂ ಅಡ್ಮಿಷನ್ ಸಿಕ್ಕಿದ್ರೆ ನೀವು ತುಂಬಾ ಲಕ್ಕಿ ಅಂತ, ಅದೇನಕ್ಕೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ದೀರಾ ನೋಡ್ತೀರಿ, ಓಕೆನಾ? ಸೊ ಇವಾಗ ಫಿಶಿಂಗ್ ಮಾಡಿಕೊಂಡು ಹಾಗೇ ಮಾತಾಡೋಣ, ಬನ್ನಿ. ನಾನು US 2016 ಬಂದೆ. ತಗೊಂಡಿದ್ದ ಕೋರ್ಸ್ ಬಂದುಬಿಟ್ಟು MIS ಅಂತ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಅಂತ ಕರೀತಾರೆ. ಬಟ್ ಇಂಜಿನಿಯರಿಂಗ್ ಬಂದುಬಿಟ್ಟು ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತಗೊಂಡಿದ್ದೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟ್ರೀಮು. MIS ಕೋರ್ಸಲ್ಲಿ ಬಂದುಬಿಟ್ಟು ನಮಗೆ ಪ್ರೋಗ್ರಾಮಿಂಗ್ ಇರುತ್ತೆ, ಮತ್ತು ನೆಟ್ವರ್ಕಿಂಗ್ ಇರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟ್ ಸೈಡ್ ಕೂಡ ಕವರ್ ಮಾಡ್ತಾರೆ. ಸೊ ನನಗೆ ಯಾವುದು ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇದ್ದಿಲ್ಲ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ರಿಂದ. ಅದ್ರಿಗೆ ಅಂತ ನನಗೊಂದು ಅಡಿಷ್ನಲ್ ಕೋರ್ಸ್ ಇತ್ತು. ಸೊ ಒಟ್ಟು 13 ಸಬ್ಜೆಕ್ಟ್ನ ನಾನು ಓದಿದೆ ಮಾಸ್ಟರ್ಸಲ್ಲಿ. 2 ವರ್ಷ ಆಯಿತು. 2 ವರ್ಷಕ್ಕೆ ಮಾಸ್ಟರ್ಸ್ ಮುಗಿಸೋದಕ್ಕೆ ನನಗೆ ಸ್ಕಾಲರ್ಶಿಪ್ಪು ಬಂದಿದ್ದರಿಂದ 15 ಲಕ್ಷ ಖರ್ಚಾಯಿತು. ಸ್ಕಾಲರ್ಶಿಪ್ಪು ಬಂದಿಲ್ಲ ಅಂತ ಹೇಳಿದ್ರೆ ಒಂದು 25-30 ಲಕ್ಷವರೆಗೂ ಖರ್ಚು ಬರುತ್ತೆ. ಸೊ ನಾನು ಮಾಸ್ಟರ್ಸು 2 ವರ್ಷದಲ್ಲಿ ಮುಗಿಸ್ದೆ. 2018 ಮಾಸ್ಟರ್ಸ್ ಮುಗಿಸ್ದೆ. ಆಮೇಲೆ 2 ತಿಂಗಳಲ್ಲಿ ಏನೋ ಕೆಲಸ ಸಿಕ್ತು, ಆವಾಗಿಂದ ಕೆಲಸ ಮಾಡ್ತಿದ್ದೀನಿ ಒಂದು IT ಕಂಪ್ನೀಲಿ. ಸೊ ಇವಾಗ ನಿಮಗೆಲ್ಲ ಇರೋ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಸ್ಟೂಡೆಂಟಾಗಿ ಬಂದಮೇಲೆ ನಾವೆಲ್ಲರೂ ಔಟ್ಸೈಡ್ ಕೆಲಸ ಮಾಡ್ಬೋದಾ ಲೀಗಲ್ಲಾಗಿ ಅಂತ. ಸೊ ರೂಲ್ಸ್ ಪ್ರಕಾರ ನಾವು ಯಾವುದೇ ಥರದ ಕೆಲಸನ ಔಟ್ಸೈಡು ಮಾಡೋಂಗಿಲ್ಲ. ಸೊ ಔಟ್ಸೈಡ್ ಎಲ್ಲೂ ಕೆಲಸ ಮಾಡೋಂಗಿಲ್ಲ. ಆದರೆ ನಾವು ಕಾಲೇಜಲ್ಲೇ ಏನಾರ ಕೆಲಸ ಸಿಕ್ಕಿದ್ರೆ ಆರಾಮ್ಸೆ ಮಾಡ್ಬೋದು. ಅದು ಕೂಡ ಮ್ಯಾಕ್ಸಿಮಮ್ ನಮಗೆ 20 ಅವರ್ ಒಂದು ವೀಕಿಗೆ ಮಾತ್ರ ಕೆಲಸ ಮಾಡ್ಬೋದು. ಅದ್ರಿಗಿಂತ ಜಾಸ್ತಿ ಮಾಡೋದ್ರಿಗೆ ಪರ್ಮಿಷನ್ ಕೊಡೋದಿಲ್ಲ. ಸೊ ಆ 20 ಅವರು ನಾವು ಒಂದು ವಾರಕ್ಕೆ ಕೆಲಸ ಮಾಡಿದ್ರೆ ಏನಿಲ್ಲ ಅಂತ ಹೇಳಿದ್ರು $1,000 ಈಸಿಯಾಗಿ ಸಂಪಾದನೆ ಮಾಡ್ಕೋಬೋದು. ಒಂದು $12-15 ಸ್ಯಾಲ್ರಿ ಕೊಡ್ತಾರೆ 1 ಅವರ್ಗೆ. ನಮಗೆ ಆ ಬರೋ ಸ್ಯಾಲ್ರಿಯಲ್ಲಿ ಈಸಿಯಾಗಿ ಮನೆ ಬಾಡಿಗೆ, ಇಂಟರ್ನೆಟ್ ಬಿಲ್ಲು, ಫೋನ್ ಬಿಲ್ಲು, ಇನ್ನೂ ನಮಗೆ ಏನೇನು ಎಕ್ಸ್ಪೆನ್ಸಸ್ ಇರುತ್ತೋ ಅವೆಲ್ಲನೂ ಹೆಚ್ಚು ಕಡಿಮೆ ಕವರ್ ಆಗಿಬಿಡುತ್ತೆ. ನಾವು 20 ಅವರೇ ವಾರಕ್ಕೆ ಕೆಲಸ ಮಾಡಿದ್ರೂ ಕೂಡ ಈಸಿಯಾಗಿ ಕವರ್ ಮಾಡ್ಕೋಬಿಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಾವು ಔಟ್ಸೈಡ್ ಹೋಗಿ ಕೆಲಸ ಮಾಡೋದಕ್ಕೆ ಲೀಗಲ್ಲಾಗಿ ಆಗೋದಿಲ್ಲ. ಔಟ್ಸೈಡ್ ಅಂತ ಹೇಳಿದ್ರೆ ಇವಾಗ ಎಲ್ಲರ ರೆಸ್ಟೋರೆಂಟಲ್ಲಿರ್ಬೋದು, ಅಥವಾ ಏನಾರ ಪೆಟ್ರೋಲ್ ಬಂಕಲ್ಲೋ, ಇಲ್ಲ ಅಂದರೆ ಏನಾರ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪರ್ಮಿಷನ್ನು ಸಿಗೋದಿಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದು ಗ್ರ್ಯಾಜುಯೇಷನ್ ಎಲ್ಲ ಮುಗ್ದಿದ ಆದಮೇಲೆ ಗೌರ್ಮೆಂಟವ್ರು ನಮಗೆ 3 ವರ್ಷ ವರ್ಕ್ ಪರ್ಮಿಷನ್ ಕೂಡ ಕೊಡ್ತಾರೆ. ನಮ್ಗೆ ಅದ್ರಿಗೇನು ಸಪ್ರೇಟ್ ವೀಸಾ ಏನು ಬೇಕಿಲ್ಲ, ಅದು ಕೂಡ ಸ್ಟೂಡೆಂಟ್ ವೀಸಾದಲ್ಲೇ ಕವರ್ ಆಗಿಬಿಡುತ್ತೆ. ಫಸ್ಟ್ 1 ವರ್ಷ ಬಂದುಬಿಟ್ಟು OPT ಅಂತ ಕರೀತಾರೆ, ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ. ಅದರಲ್ಲಿ ಬಂದುಬಿಟ್ಟು ನಾವು ಕೆಲಸ ಮಾಡ್ಬೋದು. ಆಮೇಲೆ ಏನಾರು 1 ವರ್ಷಕ್ಕಿಂತ ಜಾಸ್ತಿ ನೀನು ಕೆಲಸ ಮಾಡ್ತೀಯಾ US ಅಂತ ಏನಾರ ಇದ್ದರೆ ಆಮೇಲೆ ನಾವು ಎಕ್ಸ್ಟೆನ್ಷನ್ಗೆ ಅಪ್ಲೈ ಮಾಡ್ಕೋಬೋದು. ಆ ಎಕ್ಸ್ಟೆನ್ಷನ್ 2 ವರ್ಷ ಕೊಡ್ತಾರೆ. ಸೊ ಒಟ್ಟು ಸ್ಟೂಡೆಂಟ್ ವೀಸಾ ಕೊಡೋದು ಬಂದುಬಿಟ್ಟು ನಮಗೆ 5 ವರ್ಷ ಕೊಡ್ತಾರೆ. ಅದರಲ್ಲಿ 2 ವರ್ಷ ಕೋರ್ಸ್ ಮಾಡೋದ್ರಿಗೆ, ಇನ್ನು 3 ವರ್ಷ ಅಂದ್ಬಿಟ್ಟು ಕೆಲಸ ಮಾಡೋದಕ್ಕೆ. ಓಕೆ, ಸ್ಟೂಡೆಂಟ್ ವೀಸಾ ಎಲ್ಲ ಮುಗೀತು ಅಂದರೆ ಇವಾಗ 5 ವರ್ಷವೂ ಮುಗ್ದೋಯ್ತು ನಮ್ಮದು ಸ್ಟೂಡೆಂಟ್ ವೀಸಾದಲ್ಲಿ ಅಂತ ಹೇಳಿದ್ರೆ ಆಮೇಲೆ ನಾವು H1 ವೀಸಾಗೆ ಅಪ್ಲೈ ಮಾಡ್ಕೋಬೋದು. H1 ವೀಸಾ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಂಗೆ ವರ್ಕ್ ವೀಸಾ, ಅದನ್ನು ಬಂದುಬಿಟ್ಟು 3 ವರ್ಷ ಕೊಡ್ತಾರೆ. ನಾವು 3 ವರ್ಷ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಸೊ ನಿಮ್ಗೆ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಟೆಕ್ಸಸ್ ಯೂನಿವರ್ಸಿಟಿಯಲ್ಲಿ ಏನಾರ ನಮ್ಗೆ ಅಡ್ಮಿಷನ್ ಸಿಕ್ಬಿಟ್ರೆ ತುಂಬ ಲಕ್ಕಿ ಅಂತ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಮೇರಿಕಾದಲ್ಲಿ ಫೀಸ್ ಬಂದುಬಿಟ್ಟು 2 ರೀತಿ ಡಿವೈಡ್ ಮಾಡಿರ್ತಾರೆ. ಒಂದು ಬಂದುಬಿಟ್ಟು ಇನ್ಸ್ಟೇಟ್ ಟ್ಯೂಷನ್ ಫೀಸ್ ಅಂತ, ಇನ್ನೊಂದು ಬಂದುಬಿಟ್ಟು ಔಟ್ಸ್ಟೇಟ್ ಟ್ಯೂಷನ್ ಫೀಸ್ ಅಂತ. ಇನ್ಸ್ಟೇಟ್ಗೆ ಔಟ್ಸ್ಟೇಟ್ಗೆ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾನು ಟೆಕ್ಸಸ್ಸಲ್ಲಿ ಇರೋದಲ್ವಾ, ಟೆಕ್ಸಸ್ಸಲ್ಲೇ ಮನೆ ಇರುವಂಥವ್ರಿಗೆ ಟೆಕ್ಸಸ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಅದು ಇನ್ಸ್ಟಿಟ್ಯೂಷನ್ ಫೀಸ್. ಇವಾಗ ಬೇರೆ ಸ್ಟೇಟಿಂದ ಏನಾರು ಟೆಕ್ಸಸ್ಸಲ್ಲಿ ಓದಕ್ಕೆ ಬಂದರೆ ಅವ್ರಿಗೆಲ್ಲನು ಔಟ್ಸ್ಟೇಟ್ ಟ್ಯೂಷನ್ ಫೀಸ್ ಅಂತ ಕರೀತಾರೆ, ಓಕೆನಾ? ಇವಾಗ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಎಲ್ಲನೂ ಔಟ್ಸ್ಟೇಟ್ ಟ್ಯೂಷನ್ ಫೀಸನ್ನೇ ಆ್ಯಡ್ ಆಗೋದು. ನಮಗೆ ಇನ್ಸ್ಟೇಟ್ ಟ್ಯೂಷನ್ ಫೀಸು ಆ್ಯಡ್ ಆಗಲ್ಲ, ಯಾಕಂದರೆ ನಾವು ಬೇರೆ ದೇಶದಿಂದ ಬಂದಿರ್ತೀರಿ. ಸೊ ಇವಾಗ ಟೆಕ್ಸಸ್ಸಲ್ಲಿ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ,
ನಾವೇನಾರ ಕಾಲೇಜಲ್ಲಿ $1,000 ಸ್ಕಾಲರ್ಶಿಪ್, ಬರೀ $1,000 ಸ್ಕಾಲರ್ಶಿಪ್ ಅಂದರೆ ಇವಾಗಿರೋ ರೇಟ್ ಪ್ರಕಾರ ಒಂದು 75,000 ಸ್ಕಾಲರ್ಶಿಪ್ ಏನಾರ ಒಂದು ವರ್ಷಕ್ಕೆ ಬಂದರೆ ನಾವು ಡೈರೆಕ್ಟಾಗಿ ಇನ್ಸ್ಟಿಟ್ಯೂಷನ್ ಫೀಸ್ ಎಲಿಜಿಬಿಲಿಟಿ ಬಂದ್ಬಿಡುತ್ತೆ. ಅಂದರೆ ನಾವು ಟೆಕ್ಸಸಲ್ಲಿ ಇಲ್ದಿರೋ ಇದ್ರೂ ಟೆಕ್ಸಸ್ ಗೌರ್ಮೆಂಟ್ ಬಂದುಬಿಟ್ಟು ನಾವು ಟೆಕ್ಸಸಲ್ಲೇ ಇರೋ ಥರ ಲೆಕ್ಕ ಮಾಡಿಕೊಂಡು ನಮಗೆ ಇನ್ಸ್ಟಿಟ್ಯೂಷನ್ ಫೀಸ್ನ ಆಫರ್ ಮಾಡುತ್ತೆ. ಸೊ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇರ್ಬೋದು ಇನ್ಸ್ಟೇಟ್ಗೂ ಔಟ್ಸ್ಟಿಟ್ಯೂಷನ್ ಫೀಸ್ಗೂ ಅಂತ ಹೇಳಿದ್ರೆ 50% ಡಿಸ್ಕೌಂಟಲ್ಲಿ ಇರುತ್ತೆ ಇನ್ಸ್ಟಿಟ್ಯೂಷನ್ ಫೀಸು. ಇವಾಗ ನಾನು ಓದಿದ ಕಾಲೇಜಲ್ಲಿ ಒಂದು ವರ್ಷಕ್ಕೆ ಇನ್ಸ್ಟಿಟ್ಯೂಷನ್ ಫೀಸ್ ಬಂದುಬಿಟ್ಟು 12,000-15,000 ಇರ್ತಿತ್ತು ಒಂದು ವರ್ಷಕ್ಕೆ. ಔಟ್ ಆಫ್ ಸ್ಟೇಟ್ ಟ್ಯೂಷನ್ ಫೀಸ್ ಬಂದುಬಿಟ್ಟು $35,000-$40,000 ಇರ್ತಿತ್ತು. ಸೊ ಅದರಲ್ಲಿ ನನಗೆ $1,000 ಸ್ಕಾಲರ್ಶಿಪ್ ಬಂತು. $1,000 ಸ್ಕಾಲರ್ಶಿಪ್ ಬಂದಿದ್ರಿಗೆ ನನಗೆ ಇನ್ಸ್ಟೇಟು ಅಂದರೆ 50% ಫೀಸ್ ಹೋಯಿತು. ಅಲ್ಲೇ ನನಗೆ 15,000 ಸ್ಕಾಲರ್ಶಿಪ್ ಬಂತು. ಆ್ಯಂಡ್ ಅದು ನನಗೆ ತುಂಬಾ ಹೆಲ್ಪ್ ಆಯಿತು. ನನ್ನ ಎಲ್ಲ ಲಿವಿಂಗ್ ಎಕ್ಸ್ಪೆನ್ಸಸ್ಸು ಎಲ್ಲನೂ ಅದರಲ್ಲೇ ನನಗೆ ಕವರ್ ಆಗೋಯಿತು. ಸೊ ನಾನು ಅದ್ರಿಗೇ ತುಂಬ ಜನಕ್ಕೆ ಸಜೆಸ್ಟ್ ಮಾಡ್ತೀನಿ, ಆದಷ್ಟು ಟೆಕ್ಸಸ್ ಯೂನಿವರ್ಸಿಟೀಸ್ಗೆ ಬರೋದ್ರಿಗೆ ಟ್ರೈ ಮಾಡಿ. ತುಂಬಾ ಯೂನಿವರ್ಸಿಟೀಸ್ ಇದ್ದಾವೆ ಆ್ಯಂಡ್ ಯಾವುದು ಚೀಪ್ ಕಾಲೇಜಸ್ ಅಲ್ಲ, ಎಲ್ಲ ತುಂಬ ರೆಪ್ಯೂಟೆಡ್ ಕಾಲೇಜಸ್ ಇದ್ದಾವೆ. ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಡ್ಯಾಲಸಲ್ಲಿದೆ, ಹ್ಯೂಸ್ಟನಲ್ಲಿ ಒಂದು ಎರಡು ಕಾಲೇಜಸ್ ಇದೆ, ಮತ್ತು ಹಾಸ್ಟಿನಲ್ಲಿದೆ, ಸ್ಯಾನ್ ಆಂಟೋನಿಯೋದಲ್ಲಿದೆ, ಅರ್ಲಿಂಗ್ಟನಲ್ಲಿದೆ, ತುಂಬಾ ಪ್ಲೇಸಸ್ಸಲ್ಲಿ ಇದ್ದಾವೆ ಆ್ಯಂಡ್ ಎಲ್ಲನೂ ಒಳ್ಳೆ ಒಳ್ಳೆ ಕಾಲೇಜಸ್ಸು. ನಿಮ್ಗೇನಾರ ಆ ಥರ ಏನಾರು ಸ್ಕಾಲರ್ಶಿಪ್ ಸಿಕ್ಬಿಟ್ರೆ ಅಂತೂ ನೀವು ತುಂಬಾ ಲಕ್ಕಿಯಾಗಿರ್ತೀರ ಆ್ಯಂಡ್ ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಕೋರ್ಸ್ ಮುಗಿಸ್ಕೊಂಡು ಕಡಿಮೆ ಖರ್ಚಲ್ಲೇ ಎಜುಕೇಷನ್ನ ಮುಗಿಸ್ಬಿಡ್ಬೋದು. ನನ್ನ ಒಟ್ಟು ಖರ್ಚು ಬಂದುಬಿಟ್ಟು ಒಂದು 15,00,000 ಏನೋ ಆಯ್ತಪ್ಪ ನನ್ನ ಮಾಸ್ಟರ್ಸ್ಗೆಲ್ಲ 2 ವರ್ಷಕ್ಕೂ ಸೇರಿ ಅಷ್ಟೇ. ಲೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ತಾನೇ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬರ್ತಿದೆ. ಟೈಮ್ ಎಷ್ಟಿರ್ಬೋದು ಅಂದ್ಕೊಂಡಿದ್ದೀರಾ? ಟೈಮ್ 8:30 ಸಂಜೆ ನೋಡಿ, ಎಷ್ಟು ಬೆಳಕಿದೆ. ಇನ್ನು ಇವಾಗ ಸನ್ಸೆಟ್ ಆಗ್ತಾ ಬರ್ತಿದೆ. ಜನ ಎಲ್ಲ ಕಯಾಕ್ ಮಾಡ್ತಿದ್ದಾರೆ ಅಲ್ಲಿ, ಜನ ಬರ್ತಿದ್ದಾರೆ ಇವಾಗ ತಾನೇ ನೋಡ್ಬೋದು. ಅಲ್ಲೆಲ್ಲ ಸ್ವಲ್ಪ ಜನ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ ನೋಡ್ಬೋದು. ನೀವು ಸಖತ್ತಾಗಿ ಕಾಣಿಸ್ತಿದೆ. ಗಾಡಿ ಎಲ್ಲನೂ ಅಲ್ಲಿ ಮೇಲೆ ಪಾರ್ಕ್ ಮಾಡಬೇಕು. ಮೇಲೆ ಪಾರ್ಕ್ ಮಾಡಿದ್ರೆ ಇಲ್ಲಿ ಲೇಕ್ ಹತ್ರ ಬಂದುಬಿಟ್ಟು ಆಟ ಆಡಿಕೊಂಡು ಸ್ವಿಮ್ಮಿಂಗ್ ಮಾಡಿಕೊಂಡು ಫಿಶಿಂಗ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಒಂಥರ ಪಿಕ್ನಿಕ್ ಸ್ಪಾಟ್ ಥರ. ನಾವು ಕೂಡ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ರಿ. ಹರ್ಷಿತಾ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾಳೆ. ನಾವು ಒಂದು ಸ್ವಲ್ಪ ಚಿಕನ್ನು ಮತ್ತು ಎಗ್ ಪಫ್ಸು ತಂದಿದ್ರಿ ತಿನ್ನೋದಕ್ಕೆ ಅಂತ. ತೋರ್ಸಿ ಈವ್ನಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಇವತ್ತು ಏನು ಫಿಶಿಂಗಲ್ಲಿ ಲಕ್ಕಿಲ್ಲ, ಏನು ಮೀನ್ ಸಿಗಲಿಲ್ಲ ಆ್ಯಂಡ್ ನಾನು ಕೂಡ ಇವತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಈ ವಿಡಿಯೋಯಿಂದ ಎಲ್ಲರೂ ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ನನಗೆ. ನಿಮ್ಮ ಬೇರೆ ಏನಾದ್ರು ಅಡಿಷನಲ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗನೆ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಟೇಕ್ ಕೇರ್, ಬೈ ಬೈ.